ಖಾಸಗಿ ಸಾರಿಗೆ ಒಕ್ಕೂಟ ಕರೆ ಕೊಟ್ಟಂತಹ ಬನ್ನಲ್ಲಿ ಕೆಲ ಅಹಿತಕರ ಘಟನೆಗಳು ಕೂಡ ಬೆಳಗಿನಿಂದ ಯಾವ ರೀತಿ ನಡೆಯತಾ ಇತ್ತು ಅನ್ನೋದನ್ನ ನೀವೆಲ್ಲ ಗಮನಿಸಿರಬಹುದು. ಬೆಂಗಳೂರು ಬಂದ ವೇಳೆ ಇನೋವಾ ಕಾರಿಗೆ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ತಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಈ ಘಟನೆ ಆಗಿದೆ. ಬೆಂಗಳೂರು ಬಂದ ವೇಳೆ ಇನೋವಾ ಕಾರಿಗೆ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ತಾ ಇರೋದು. ಕೆಲಸಕ್ಕೆ ಹೋಗೋದನ್ನ ತಪ್ಪಿಸೋಕೆ ಕ್ಯಾಬ್ ಡ್ರೈವರ್ ಸುರೇಶ್ ಡ್ರಾಮಾ ಮಾಡಿರೋದು ಗೊತ್ತಾಗ್ತಾ ಇದೆ. ಇಲ್ಲಿ ಸ್ನೇಹಿತರು ತನ್ನ ಫ್ರೆಂಡ್ಸ್ ಅನ್ನೇ ಕರೆಸಿ ಅಲ್ಲಿ ಗಾಡಿಯನ್ನ ಅಡ್ಡ ಹಾಕಿಸಿ ಮೊಟ್ಟೆ ಒಡೆದು ಅದನ್ನ ಆ ವಿಡಿಯೋ ಎಲ್ಲ ಆಗಿ ಒಟ್ಟಲ್ ಕೆಲಸಕ್ಕೆ ಹೋಗ್ತಿರೋ ರೀತಿ ಮಾಡಬೇಕು ಅನ್ನೋದು ಆ ಕ್ಯಾಬ್ ಡ್ರೈವರ್ ದೇ ಪ್ಲಾನ್ ಆಗಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಸ್ನೇಹಿತರಿಂದಲೇ ಕಾರಿಗೆ ಮೊಟ್ಟೆ ಒಡೆಸಿದ್ದ ಚಾಲಕನ ಸ್ಟೋರಿ ಈಗ ಬಯಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಹೇಗೆ ಈ ವಿಚಾರ ಬೆಳಕಿಗೆ ಬಂತು ಅಂತ? ಅಂತ ಇವತ್ತು ಬೆಳಗ್ಗೆಯಿಂದ ಖಾಸಗಿ ಬಸ್ಗಳು ಇರ್ಬೋದು, ಕ್ಯಾಬ್ಗಳು ಇರ್ಬೋದು, ಈ ರೀತಿಯಾದಂತ ವೆಹಿಕಲ್ಗಳು ಬಂದ್ಗೆ ಕರೆ ಕೊಟ್ಟು ಬಂಧನ ಮಾಡ್ತಿದ್ದಾವೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ದಕ್ಷಿಣ ವಿಭಾಗದ ಕುಮಾರಸ್ವಾಮಿ ಲೇಔಟ್ ನಲ್ಲಿ ಒಂದು ಘಟನೆ ನಡೆದಿರುತ್ತೆ. ಅಂದ್ರೆ ಇನೋವಾ ಕಾರಿಗೆ ಮೊಟ್ಟೆ ಹೊಡೆದ್ರು ಅಂತೇಳಿ ಒಂದು ಪೊಲೀಸರಿಗೆ ದೂರು ಸಹ ಹೋಗೋ ಕೆಲಸ ಆಗಿರುತ್ತೆ. ಸುರೇಶ್ ಅನ್ನೋ ಈ ಕ್ಯಾಬ್ ಚಾಲಕನನ್ನ ಕಂಪನಿಯವರು ಕ್ಯಾಬ್ ಅನ್ನ ತೆಗೆದುಕೊಂಡು ಬರಪ್ಪ ಕಂಪನಿಗೆ ಕೆಲಸಕ್ಕೆ ಬಾ ಅಂತ ಹೇಳಿ ಕರೆದಂತಹ ಸಂದರ್ಭದಲ್ಲಿ ಹೀಗೆ ಕೆಲಸಕ್ಕೆ ಕರೀತಿದಾರಲ್ಲ ಈತ ಫ್ರೆಂಡ್ಸ್ ಪ್ರತಿಭಟನೆಯಲ್ಲಿ ಭಾಗವಹಿಸು ಅಂತ ಹೇಳ್ತಿದ್ದಾರೆ, ಏನ್ ಮಾಡೋದು ಅಂತ ಹೇಳಿ ತಲೆಯನ್ನ ಒಟ್ಟಿ ಕೊನೆಗೆ ತನ್ನ ಸ್ನೇಹಿತರ ಮೂಲಕವೇ ಕಾರು ಬರ್ತಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಮೊಟ್ಟೆ ಒಡ್ಸಿ ಹಿಂದಿನಿಂದ ವಿಡಿಯೋ ಮಾಡಿಸೋ ಕೆಲಸವನ್ನ ಮಾಡಿದ್ದ. ಈ ವಿಡಿಯೋ ಯಾವಾಗ ವೈರಲ್ ಆಯ್ತೋ ಇದನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಇದು ಸುರೇಶ್ನದೇ ಕೃತ್ಯ ಅನ್ನೋ ನಿಟ್ಟಿನಲ್ಲಿ ಪೊಲೀಸರಿಂದ ಮಾಹಿತಿ ಬೆಳಕಿಗೆ ಬಂದಿರೋದು. ಸದ್ಯ ಪ್ರಕರಣ ಸಂಬಂಧ ಇದೀಗ ಸುರೇಶ್ನನ್ನ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಆತನ ಮೇಲೆ ಕೇಸ್ ಹಾಕಿ ಇದೀಗ ವಿಚಾರಣೆಯನ್ನ ನಡೆಸೋ ಕೆಲಸವನ್ನ ಮಾಡ್ತಿದ್ದಾರೆ. ರೈಟ್, ಧನ್ಯವಾದ ನರಸಿಂಹಮೂರ್ತಿ. ಈ ರೀತಿ ಕೃತ್ಯಗಳು ಮಾಡೋದ್ರಿಂದ ಈಗ ನಿಜವಾಗ್ಲೂ ಪ್ರಾಬ್ಲಮ್ ಆಗಿರೋರ ಬಗ್ಗೆ ಕೂಡ ಅನುಮಾನದ ಕಣ್ಣುಗಳಿಂದಲೇ ನೋಡೋ ರೀತಿ ಆಗ್ಬಿಡುತ್ತೆ. ಅದ್ಯಾಕೆ ಹೀಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ತಲೆಯಲ್ಲಿ ಬುದ್ಧಿ ಇರಲ್ವಾ?